ಈಗ ಎರಡು ಕಾರಣಗಳಿವೆ ಇಲ್ಲಿ ಯಾಕೆ ಇರಬೇಕು ಅನ್ನೋಕೆ. ನಿಮ್ಮ ಉದ್ದೇಶ ಬರೀ ಯೋಗಕ್ಷೇಮವಾಗಿದ್ದರೆ ಇಲ್ಲಿ ಇರಬೇಕಿಲ್ಲ. ಯೋಗ ಕಾರ್ಯಕ್ರಮದ ಲಾಭ ಪಡೀರಿ, ಮತ್ತು ನಿಮ್ಮಲ್ಲಿ ಏನೇ ಸಣ್ಣ ಬದಲಾವಣೆ ಆಗಿದೆಯೋ ಅದನ್ನು ಸುತ್ತಲಿನ ಜನರಿಗೆ ಹಂಚೋಕ್ಕಾಗುತ್ತೆ ಅಂತ ನೋಡಿ. ಇಲ್ಲೇ ಇದ್ದರು ಅಲ್ಲಿ ಬದಲಾವಣೆ ತರೋದಕ್ಕೆ ನೋಡಿ, ಅದು ಸಾಕು. ನೀವು ಕಲಿತಿರೋ ಕೆಲವು ಸಂಗತಿಗಳ ಬಗ್ಗೆ ದಿನದ 10% ಸಮಯವಾದರೂ ಅರಿವಿನಲ್ಲಿದ್ದರೆ, ಅಳವಡಿಸಿಕೊಂಡಿದ್ರೆ ಬದಲಾವಣೆ ತರ್ತಿದ್ದೀರಿ ಅಂತ. ಈಗ ನಿಮ್ಮ ಗುರಿ ಬರೀ ನಿಮ್ಮ ಒಳಿತಲ್ಲ, ನೀವು ಜಗತ್ತಲ್ಲಿ ಏನನ್ನೋ ಮಾಡೋಕೆ ಬಯಸ್ತಿದ್ರೆ ಈ ಪೀಳಿಗೆಯಲ್ಲಿ ಅದೀಗ ಮುಖ್ಯವಾಗಿದೆ. ಯಾಕಂದರೆ ಆಗಲೇ ಹೇಳಿದ ಹಾಗೆ ಸ್ವರ್ಗಗಳು ಬಿದ್ದು ಹೋಗಲಿವೆ. ಯುವ ಪೀಳಿಗೆ ಈಗ ನಿಮ್ಮ ಈ ಮೂರ್ಖ ಸ್ವರ್ಗಗಳನ್ನು ನಂಬಲ್ಲ. ಯಾಕಂದರೆ ಅದು ನಿಜವೇ ಆಗಿದ್ದರೂ ಅವರು ಅಲ್ಲಿಗೆ ಹೋಗೋಕ್ಕೆ ಬಯಸಲ್ಲ. ಯಾಕಂದರೆ ಸ್ವರ್ಗದ ವರ್ಣನೆಗಳು ಎಷ್ಟು ಹಳಸಲಾಗಿದೆ ಅಂದರೆ ಅಲ್ಲಿ ವೈಫೈ ಇದೆಯಾ ಅಂತ ಕೇಳ್ತಾರೆ, ಅಲ್ಲಿ ಅಪ್ಸರ್ಯರು ಇದ್ದಾರಾ ಅಂತ ಕೇಳಲ್ಲ, ವೈಫೈ ಇದೆಯಾ ಅಂತ ಕೇಳ್ತಾರೆ ಅಲ್ವಾ. ಹಾಗಾಗಿ ಅದು ಪ್ರಸ್ತುತವಾಗಲ್ಲ. ಆದರೆ ಇನ್ನೂ ಹೆಚ್ಚನ್ನು ಅನುಭವಿಸೋ ಮನುಷ್ಯನ ಆಕಾಂಕ್ಷೆ ಹೋಗಲ್ಲ. ಈ ಪೀಳಿಗೆ ಮುಂದಿನ 20-25 ವರ್ಷಗಳಲ್ಲಿ ಅತ್ಯಂತ ಗಂಭೀರವಾಗಿ ಅಂತರ್ಮುಖವಾಗದಿದ್ದರೆ ಈ ಪೀಳಿಗೆಯ ಜನರಿಗೆ ಮತ್ತು ಮುಂಬರುವ ಪೀಳಿಗೆಯ ಜನರಿಗೆ ಬಹುಶಃ ಪರ್ಸೆಂಟೇಜ್ ವಿರುದ್ಧವಾಗಿ ಕೆಲಸ ಮಾಡಬಹುದು. ಮುಂದಿನ 25 ವರ್ಷಗಳಲ್ಲಿ ಗಂಭೀರವಾಗಿ ಅಂತರ್ಮುಖರಾಗಲಿಲ್ಲ ಅಂದರೆ ಆಧ್ಯಾತ್ಮಿಕತೆಯನ್ನ ತರದಿದ್ರೆ, ಮತಧರ್ಮ ಅಲ್ಲ, ವೈಜ್ಞಾನಿಕವಾಗಿ ಪ್ರಸ್ತುತವಾದದ್ದನ್ನು ನಿಮ್ಮ ತರ್ಕಕ್ಕೆ ಸರಿ ಅನ್ನಿಸುವಂಥದ್ದನ್ನು ಜಗತ್ತಲ್ಲಿ ತರಲಿಲ್ಲ ಅಂದರೆ ಮುಂದಿನ 25 ವರ್ಷಗಳಲ್ಲಿ ನಾವು ಎಲ್ಲವನ್ನೂ ಕಳೆದುಕೊಳ್ತೀವಿ. ಯಾಕಂದರೆ ಅಷ್ಟೊತ್ತಿಗೆ ಕೆಮಿಕಲ್ಗಳದ್ದೇ ಸಾಮ್ರಾಜ್ಯವಾಗುತ್ತೆ ದೊಡ್ಡ ಮಟ್ಟಿಗೆ. ಈಗಾಗಲೇ ಹಂತ ಹಂತವಾಗಿ ಅವುಗಳನ್ನು ಕಾನೂನುಬದ್ಧ ಆಗಿಸ್ತಿದ್ದಾರೆ. ನಾನು ಹೇಳ್ತಿರೋದು, ಮನುಷ್ಯನಾಗಿರೋದರ ಸಾರಸತ್ವ ಏನಂದರೆ ಬೇರೆ ಜೀವಿಗಳಿಗಿಂತ ಮಿಗಿಲಾದ ಬುದ್ಧಿಶಕ್ತಿ ಇದೆ. ಬೇರೆ ಜೀವಿಗಳಿಗೂ ಮಿಗಿಲಾಗಿ ನಾವು ಅರಿವಿನಿಂದಿರೋಕೆ ಸಾಧ್ಯ. ಇದು ನನ್ನ ಸಿದ್ಧಾಂತ ಅಲ್ಲ, ಇದು ವಿಕಸನದ ಕಾರ್ಯ. ನಿಮ್ಮನ್ನು ಆ ಮಟ್ಟದ ಅಸ್ತಿತ್ವದಿಂದ ಈ ಮಟ್ಟದ ಅಸ್ತಿತ್ವವಾಗಿ ತಂದು ನಿಲ್ಲಿಸಿದೆ. ನಿಮಗೆ ಮೆದುಳನ್ನು ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲದಿರೋದ್ರಿಂದ, ಅದು ನಿಮಗೆ ತೊಂದರೆ ಕೊಡ್ತಿರೋದ್ರಿಂದ ವೀಕೆಂಡ್ನಲ್ಲಿ ಕುಡಿದು ತೂರಾಡೋಕ್ಕೆ ನೋಡ್ತೀರಿ. ಮತ್ತು ಇನ್ನೊಂದು ಕಾರಣ ಅಂದರೆ ಸ್ವರ್ಗಗಳು ಬಿದ್ದು ಹೋಗ್ತಿರೋದ್ರಿಂದ ಕೊನೆ ಪಕ್ಷ ವೀಕೆಂಡನ್ನು ಸ್ವರ್ಗವಾಗಿಸೋಕೆ ನೋಡ್ತೀರಿ. ಥ್ಯಾಂಕ್ ಗಾಡ್ ಶುಕ್ರವಾರ ಅಂತೀರಿ. ನಿಮಗೆ ದೇವರನ್ನು ನೋಡಬೇಕು ಅಂತಾದರೆ ಸ್ವರ್ಗಕ್ಕೆ ಹೋಗಬೇಕು. ಇಲ್ಲ, ನಿಮಗೀಗ ದೇವರಲ್ಲಿ ಆಸಕ್ತಿ ಇಲ್ಲ, ನಿಮಗೆ ಸ್ವರ್ಗದ ಸುಖಗಳನ್ನು ಇಲ್ಲೇ ಅನುಭವಿಸೋದ್ರಲ್ಲಿ ಆಸಕ್ತಿ ಅಲ್ವಾ. ನೀವು ಅಲ್ಲಿಗೆ ಹೋಗೋಕೆ ಸಿದ್ಧರಿಲ್ಲ, ಇಲ್ಲೇ ಇದ್ದು ಇನ್ನೂ ಹೆಚ್ಚಿನ ಅನುಭವಗಳನ್ನು ಹೊಂದೋಕೆ ನೋಡ್ತೀರಿ. ನೀವು ಅದಕ್ಕಾಗಿ ಶ್ರಮಿಸೋಕ್ಕೂ ಸಿದ್ಧರಿಲ್ಲ, ಸರಿಯಾದದ್ದನ್ನು ಮಾಡೋಕ್ಕೂ ಸಿದ್ಧರಿಲ್ಲ. ಸರಳವಾದ್ದು ಅಂದರೆ ಕೆಮಿಕಲ್ಸ್ ತಗೊಳ್ಳೋದು, ಅದು ಎಲ್ಲಿ ತನಕ ಕೆಲಸ ಮಾಡುತ್ತೆ, ಆಮೇಲೆ ನಿಮಗೇನು ಮಾಡುತ್ತೆ ಅನ್ನೋದು ಬೇರೆ ಪ್ರಶ್ನೆ. ಎಲ್ಲ ಜನತನೂ ತಗೊಳ್ಳೋಕ್ಕೆ ಶುರು ಮಾಡಿದರೆ ಕಾನೂನುಬದ್ಧವಾಗುತ್ತೆ. ಒಮ್ಮೆ ಇದಾಯ್ತಂದರೆ ಮಾನವತೆ ಹಿಮ್ಮುಖವಾಗಿ ಚಲಿಸುತ್ತೆ. ನೋಡಿ, ಈಗ ಜನರೆಲ್ಲರೂ ಡ್ರಗ್ಸ್ ತಗೊಳ್ಳೋಕ್ಕೆ ಶುರು ಮಾಡಿದರು ಅಂದ್ಕೊಳ್ಳಿ, ಮುಂದಿನ 10-20 ವರ್ಷ ಹೀಗೆ ಸಾಗಿದರೆ ನಾವೆಷ್ಟು ಹಿಂದೆ ಹೋಗ್ತೀವಿ ಅಂದರೆ ಮತ್ತೆ ಸರಿಯಾಗೋಕೆ ಎಷ್ಟು ಶತಮಾನಗಳು ಬೇಕು ಅನ್ನೋದನ್ನು ಯಾರಿಗೂ ಸರಿಯಾಗಿ ಅಂದಾಜಿಸೋಕ್ಕಾಗಲ್ಲ. ಆದರೆ ಅಪಾರವಾದ ಸಮಯ ಬೇಕಾಗುತ್ತೆ. ಅದು ಬರೀ ಒಂದು ಪೀಳಿಗೆಗೆ ಹಾನಿ ಮಾಡಲ್ಲ, ಹಲವಾರು ಪೀಳಿಗೆಗಳಿಗೆ ಹಾನಿ ಉಂಟು ಮಾಡುತ್ತೆ, ಕೊನೆ ಪಕ್ಷ ಒಂದಿಷ್ಟಕ್ಕೆ. ಇದಾಗೋಕ್ಕೂ ಮೊದಲು ಜನಸಂಖ್ಯೆಯ ದೊಡ್ಡ ಭಾಗವನ್ನು ಅಂತರ್ಮುಖವಾಗಿಸೋದು, ಇಲ್ಲಿ ಕೂತು ಕೆಲವು ನಿಮಿಷಗಳವರೆಗಾದರೂ ಆನಂದದಲ್ಲಿ ಇರೋದು ಗೊತ್ತಿರೋದು ಮುಖ್ಯ. ಅವರಿಗೆ ಇದರ ಸವಿಯನ್ನು ಕೊಡದಿದ್ದರೆ ಅವರು
ಆ ಕಡೆ ಜಾರ್ತಾರೆ. ಇನ್ ದಟ್ ಕಾಂಟೆಕ್ಸ್ಟ್ ಇನ್ ದಿಸ್ ಜನರೇಷನ್ ಯು ವಾಂಟ್ ಟು ಮೇಕ್ ಇಟ್ ಹ್ಯಾಪನ್ ಟು ದ ಎಂಟೈರ್ ವರ್ಲ್ಡ್ ದೆನ್ ಯು ಮಸ್ಟ್ ಕಮ್ ಹಿಯರ್ ಬಿಕಾಸ್ ವಿ ಆರ್ ಪ್ಲಾನಿಂಗ್ ಸಮ್ ಬಿಗ್ ಥಿಂಗ್ಸ್. ಆ ನಿಟ್ಟಿನಲ್ಲಿ ಈ ಪೀಳಿಗೆಯಲ್ಲಿ ಇಡೀ ಜಗತ್ತಿಗೆ ಇದನ್ನು ಸಾಧ್ಯವಾಗಿಸಬೇಕಂದ್ರೆ ನೀವಿಲ್ಲಿಗೆ ಬರಬೇಕು. ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕ್ತಿದ್ದೀವಿ. ನೀವಿಲ್ಲಿಗೆ ಬರೋಕೆ ಇನ್ನೊಂದು ಕಾರಣ ಅಂದರೆ, ಬರೀ ಯೋಗಕ್ಷೇಮದಲ್ಲಿ ಆಸಕ್ತಿ ಹೊಂದಿಲ್ಲದೆ ನಿಮ್ಮದೇ ಸೃಷ್ಟಿಯ ಮೂಲವನ್ನು ಅರಿಯೋಕೆ ಬಯಸ್ತೀರಂದರೆ, ನಿಮ್ಮನ್ನು ಹೀಗೆ ನಿರ್ಮಿಸೋದರ ಕಾರ್ಯವೈಖರಿನ ತಿಳಿಯೋಕೆ ಬಯಸ್ತೀರಿ ಅಂದರೆ, ಆಗ ನೀವಿಲ್ಲಿಗೆ ಬರಬೇಕು. ಬರೀ ಯೋಗಕ್ಷೇಮದಲ್ಲಿ ಆಸಕ್ತಿ ಹೊಂದಿದ್ರೆ ಶಾಂತಿಯಿಂದ ಸಂತೋಷದಿಂದ ಬದುಕುತ್ತಾ ನೀವಿರೋ ಸಮಾಜಕ್ಕೆ ಕೊಡುಗೆ ನೀಡಬೇಕು ಅಂತಿದ್ರೆ ನೀವಿಲ್ಲಿಗೆ ಬರಬೇಕಿಲ್ಲ. ನೀವು ಯೋಗವನ್ನು ಅಳವಡಿಸಿಕೊಳ್ಳಬೇಕಷ್ಟೇ. ನಿಮ್ಮ ಮನೆಯಲ್ಲಿ, ಆಫೀಸ್ನಲ್ಲಿ, ಕೆಲಸ ಮಾಡುವಲ್ಲಿ ಎಲ್ಲೇ ಇರಿ, ಯೋಗಕ್ಷೇಮ ನಿಮ್ಮ ಗುರಿಯಾಗಿದ್ದರೆ ಇಲ್ಲಿಗೆ ಬರಬೇಕಿಲ್ಲ, ಬಂದು ಹೋಗಬಹುದು, ಇಲ್ಲಿ ಬಂದು ನೆಲೆಸಬೇಕಿಲ್ಲ. ಮುಂದಿನ 20-25 ವರ್ಷಗಳಲ್ಲಿ ಜನತೆಯ ಒಂದು ದೊಡ್ಡ ಭಾಗವನ್ನು ಅಂತರ್ಮುಖವಾಗಿಸೋದನ್ನು ನೋಡಬೇಕಂದ್ರೆ ಆಗ ನೀವು ಬರಬೇಕು. ಅಥವಾ ನೀವು ಜೀವನದ ಮೇಲ್ಮೈಯನ್ನಲ್ಲದೆ ಅದರ ಆಳವನ್ನು ಅರಿಯಬೇಕಂದರೆ ಆಗ ಬರಬೇಕು. ಯಾಕಂದರೆ ಅದಕ್ಕೆ ಬೇರೆಯೇ ಮಟ್ಟದ ಗಮನ ಮತ್ತು ತಲ್ಲೀನತೆ ಬೇಕು. ಇಳಿದಿದ್ದರೆ ಬಂದು ಇಲ್ಲಿನ ಲಾಭ ಪಡೆದು ಒಂದು ವಾರ ಇದ್ದು ಹೋಗಿ, ಮತ್ತು ನೀವೆಲ್ಲೇ ಇದ್ದರೂ ಅಲ್ಲಿ ಏನನ್ನು ಮಾಡಬಹುದು ಅಂತ ನೋಡಿ,